ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅನುಶ್ರೀ ಮಾತಾಡ್ತಾ ಇರೋದು. ನೀವು ನೋಡಿರೋ ಹಾಗೆ ಬೆಂಗಳೂರಲ್ಲಿ ಬರೀ ಬಿಲ್ಡಿಂಗು ಬಿಲ್ಡಿಂಗು ಬಿಲ್ಡಿಂಗ್ ಬಿಲ್ಡಿಂಗು. ಈ ಟ್ರಾಫಿಕ್ ಮಧ್ಯದಲ್ಲಿ ಒಂದು ವಂಡರ್ಫುಲ್ ಆಗಿರೋ ಜಾಗ, ಪ್ಯಾಲೇಸ್ ಗ್ರೌಂಡಲ್ಲಿ ಈ ತರ ಕ್ಯಾಂಪ್ ಹಾಕೊಂಡು ಒಬ್ರು ಇದ್ದಾರೆ, ಯಾರು ಗೊತ್ತಾ? ನನ್ನ ಪಕ್ಕದಲ್ಲೇ ಇದ್ದಾರೆ ನಮ್ಮ ಸದ್ಗುರು ಅವರು. ಸದ್ಗುರು ಅವರೇ ನಮಸ್ತೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಸಮಯವನ್ನು ನೀವು ಕೊಟ್ಟಿದ್ದಕ್ಕೆ, ಇಲ್ಲಿ ನಿಮ್ಮ ಜೊತೆ ಮಾತಾಡೋದಕ್ಕೆ. ಮೀನ್ಸ್ ಅ ಲಾಟ್ ಟು ಮೀ ಸದ್ಗುರು. ಆ್ಯಂಡ್ ನಾನು ಇನ್ನೊಂದು ವಿಷಯ ಹೇಳಲೇಬೇಕು, ಸದ್ಗುರು ಅವರ ತಾಳ್ಮೆಗೆ ಒಂದು ನಿಮಿಷ ನಾನು ದೃಷ್ಟಿ ತೆಗೆದುಬಿಟ್ರೆ ಬೆಟರು. ಎಲ್ಲ ಯು ನೋ ಐ ವೀನ್ ಸೀಯಿಂಗ್ ಎಲ್ಲ ಕಡೆ ರ್ಯಾಲಿಲಿ ಇದ್ದಾರೆ, ಎಲ್ಲ ಇಂಟರ್ವ್ಯೂವಲ್ಲಿ, ಪ್ರತಿಯೊಂದು ಇಂಟರ್ವ್ಯೂವಲ್ಲೂ ಚಿಕ್ಕ ಮಗುಗೆ ಎಕ್ಸ್ಪ್ಲೈನ್ ಮಾಡೋ ಥರ ಕಾವೇರಿ ಕಾಲಿಂಗ್ ಬಗ್ಗೆ ಹೇಳ್ತಾ ಇದ್ದಾರೆ. ನನ್ನ ಮೊದಲ ಪ್ರಶ್ನೆ, ನಿದ್ದೆ ಯಾವಾಗ ಮಾಡ್ತಿದ್ದೀರ ಸದ್ಗುರು? ನೀವು ವೆನ್ ಆರ್ ಯು ಸ್ಲೀಪಿಂಗ್? ನಮ್ಮ ಬದುಕಿನಲ್ಲಿ ಊಟ ನಿದ್ದೆ ಅನ್ನೋದು ಟೈಮಿಂಗ್ ಬರಲ್ಲ, ಯಾವಾಗಲೂ ಒಂದೊಂದು ದಿವಸ ಬರುತ್ತೆ, ಹೋಗ್ತಾ ಇರುತ್ತೆ. ಸದ್ಗುರು, ಎಲ್ಲರೂ ಕೇಳಿರೋ ಪ್ರಶ್ನೆನ ನಾನು ಮತ್ತೊಮ್ಮೆ ಕೇಳಕ್ಕೆ ಇಷ್ಟಪಡ್ತೀನಿ. ಈ ಕಾವೇರಿ ಕೂಗು, ಇದ್ರ ಬಗ್ಗೆ ಒಂದೆರಡು ಮಾತು, ಹಾಗೆ ಇದು ನಮ್ಮ ರೈತರಿಗೆ ಎಷ್ಟರ ಮಟ್ಟಿಗೆ ರೀಚ್ ಆಗಬೇಕು, ಎಷ್ಟು ಮುಖ್ಯ ಅನ್ನೋದು. ಮುಖ್ಯವಾಗಿ ಈಗ ರೈತರು ಬಹಳ ಉತ್ಸಾಹದಿಂದ ಇದ್ದಾರೆ, ಯಾಕಂದ್ರೆ ಇದು ಅವರ ಆರ್ಥಿಕ ಸ್ಥಿತಿಯನ್ನು ಬಹಳಷ್ಟು ಮುಂದುವರಿಕೆ ಮಾಡುತ್ತೆ. ಈಗ ರೈತರಿಗೆ ಇಮಿಡಿಯೇಟ್ ಆಗಿ ಏನು ಕೆಲಸ ಇಲ್ಲ ಅಂತ ಹೇಳ್ತೀನಿ ನಾನು, ಯಾಕಂದ್ರೆ ಈಗ ನಾಗರಿಕರು ಮಾಡೋ ಕೆಲಸ ಮಾಡಬೇಕು, ಸರ್ಕಾರ ಮಾಡೋ ಕೆಲಸ ಮಾಡಬೇಕು. ಇದರಿಂದಾನೆ ನಾವು ಎಲ್ಲಿ ಹೋದ್ರು ಮೀಟಿಂಗ್ಸು ನಾವು ಇನ್ನು ರೈತರನ್ನ ಕರೀಲಿಲ್ಲ. ಸುಮಾರು 7,000 ಗ್ರಾಮಗಳಿಗೆ ನಮ್ಮ ವ್ಯಾನ್ಸ್ ಹೋಗಿ ಈ ಮರ ವ್ಯವಸಾಯ ಅಂದ್ರೆ ಏನು ಅಂತ ಹೇಳ್ಕೊಟ್ಟಿದ್ದೀವಿ, ಅವ್ರಿಗೆ ಒಂದು ಇಂಟ್ರೆಸ್ಟ್ ತಗೊಂಬಂದಿದ್ದೀವಿ, ಬಹಳಷ್ಟು ಉತ್ಸಾಹ ಇದೆ. ಆದರೆ ಈಗ ಇಮಿಡಿಯೇಟ್ ಆಗಿ ನಾವು ಯಾವ ಫಂಕ್ಷನಲ್ಲೂ ರೈತರನ್ನ ಕೂಗದೆ ಇರೋದು ಯಾಕೆ ಅಂದರೆ, ಈಗ ಇದು ಒಂದು ಮುಖ್ಯವಾಗಿ ಒಂದು ಕಾನೂನಿನಲ್ಲಿ ಒಂದು ವ್ಯತ್ಯಾಸ ಬರಬೇಕು, ಇನ್ನೊಂದು ಇದಕ್ಕೆ ಬೇಕಾದಷ್ಟು ಫಂಡ್ ಬೇಕು. ಇದರಿಂದ ನಾವೀಗ ಗವರ್ಮೆಂಟು ನಾಗರಿಕರ ಬಗ್ಗೆ ಮಾತ್ರ ನಾವು ನೋಡ್ತಾ ಇದ್ದೀವಿ. ಈಗ ಇದು ರ್ಯಾಲಿ ಮುಗಿದ ಮೇಲೆ ಅಕ್ಟೋಬರಿಂದ ನಾವು ಫಾರ್ಮರ್ಸ್ ಜೊತೆ ಒಂದು ಮ್ಯಾಸ್ ಕಾಂಟ್ಯಾಕ್ಟ್ ಮಾಡ್ತೀವಿ. ಎಲ್ಲ ಪೀಪಲ್ಸ್ ಇವಾಗ ನಾವು ಇದು ಪ್ಲಾನ್ ಮಾಡ್ತಾ ಇದ್ದೀವಿ ಏನಂದರೆ, ಕಾವೇರಿ ಈ ಪ್ರದೇಶದಲ್ಲಿರೋ ಎಲ್ಲ MPs MLAs ಎಲ್ಲ ಸೇರಿಸಿ, ಅಲ್ಲಿ ಜನರನ್ನ ಸೇರಿಸಿ, ಫಾರ್ಮರ್ಸು ಫಾರ್ಮರ್ಸ್ ಲೀಡರ್ನ ಸೇರಿಸಿ, ಇದು ಯಾವ ಥರ ಮುಂದೆ ತಗೊಂಡು ಹೋಗೋದು ಅನ್ನೋದಕ್ಕೆ ನಾವು ಮಾಡ್ತಾ ಇದ್ದೀವಿ. ನಮಗೊಂದು ಪ್ಲಾನ್ ಇದೆ, ಅವ್ರದ್ದು ಒಪಿನಿಯನ್ಸ್ ಇರ್ಬೋದು, ಅದೆಲ್ಲ ಸೇರಿಸಿ ನಾವು ತಗೊಂಡು ಹೋಗ್ತೀವಿ. ಈಗ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಅವರು ಬಹಳ ಜನ ಮೆಚ್ಚಿದ ಅವರು MP ಇದ್ದಾರೆ, ಇವರು ನಿಮ್ಮ ಸುಮಲತಾ. ಈಗ ಅವರು ಅಲ್ಲಿರೋ ಫಾರ್ಮ್ ಲೀಡರ್ಸ್ ಎಲ್ಲ ಒಂದಾಗ ಆಗ್ಲೇ ಬಂದ್ಬಿಟ್ಟು ಆಗ್ಲೇ ಪ್ಲಾನ್ ಮಾಡ್ತಾ ಇದಾರೆ ಅವ್ರು ಯಾವ ತರ ಮಾಡೋದು ಅಂತ. ಆ ತರ MPs MLAs ಆಕ್ಟಿವ್ ಆಗ್ಬಿಟ್ರು ಅಂದ್ರೆ ಫಾರ್ಮರ್ಸ್ ನ ಮೊಬಿಲೈಸ್ ಮಾಡಿ ಇದು ಮಾಡೋದನ್ನು ತೊಂದರೆ ಇಲ್ಲ. ಮುಖ್ಯವಾಗಿ ಏನಂದ್ರೆ ಈಗ ಚಾಲೆಂಜ್ ನಮ್ಗೆ 242 crore ಸಸಿ ಬೆಳೆಸಬೇಕು. 242 crore ಸಸಿ, ಇದಕ್ಕಾಗಿ ನಾವು ಒಂದು 5,000-10,000 ರೈತರನ್ನ ಇದಕ್ಕೆ ಟ್ರೈನ್ ಮಾಡ್ಲಿಕ್ಕೆ ನಾವು ನೋಡ್ತಾ ಇದೀವಿ. ಟ್ರೈನಿಂಗ್ ಸೆಂಟರ್ಗಾಗಿ ಆಗ್ಲೇ ಬೆಂಗಳೂರು ಹತ್ರ ಕನಕಪುರ ರೋಡಲ್ಲಿ ಯಾರೋ ಒಬ್ರು 100-120 acres ನಮ್ಗೆ ಇದಕ್ಕಾಗಿ ಕೊಟ್ಟಿದ್ದಾರೆ. ಅಲ್ಲಿ ನೀರು ಎಲ್ಲ ವ್ಯವಸ್ಥೆ ಇದೆ, ಅಲ್ಲಿ ಒಂದು ಟ್ರೈನಿಂಗ್ ಸೆಂಟರ್ ಮಾಡಿ ಟ್ರೈನ್ ಮಾಡ್ತೀವಿ. ಒಂದೇ ಕಡೆ ಮಾಡಿದ್ರೆ ಸಾಕಾಗಲ್ಲ, ತಮಿಳ್ನಾಡಲ್ಲಿ ಒಂದು 32 crore ನಾವು ಸೆಟಪ್ ಮಾಡಿದೀವಿ. ಅದೇ ರೀತಿ ಇಲ್ಲಿ ಇನ್ನೂ ಹೆಚ್ಚಿಗೆ ಸೆಟಪ್ ಮಾಡಬೇಕು ಅಂತ ನೋಡ್ತಾ ಇದೀವಿ. ಟ್ರೈನಿಂಗ್ ಸೆಂಟರ್ಸ್ ಬೇಕು, ಯಾಕೆಂದ್ರೆ ರೈತನಿಗೆ ಇದು ಹೇಗೆ ಮಾಡೋದು ಅಂತ ಕರೆಕ್ಟ್ ಆಗಿ ವಿಜ್ಞಾನ ಪೂರ್ವಕವಾಗಿ ಹೇಳ್ಕೊಡ್ಬೇಕು. ಯಾಕೆಂದ್ರೆ ಇದು ಆಗ್ರೋ ಫಾರೆಸ್ಟ್ರಿ ಇಂದ ಒಂದು ಮೆಥಡ್ ಅಲ್ಲ, ಇದು ಇದು ಹಲವಷ್ಟು ವಿಧವಾಗಿ ಮಾಡಬಹುದು. ಅವನಿಗೆ ಯಾವ ತರ ಸೂಕ್ತವಾಗಿದೆಯೋ ಆ ತರ ಅವನ್ ಮಾಡ್ಕೋಬಹುದು. ಅದನ್ನ ನಾವು ಹೇಳ್ಕೊಡ್ಲಿಕ್ಕೆ ಪ್ರಾರಂಭಿಸ್ತೀವಿ. ಈಗ ನಾವು ಸಸಿ ಬೆಳೆಸೋಕ್ ಆರಂಭಿಸಿದ್ರೆ ನಮ್ಮ ಹತ್ರ ಸುಮಾರು ಈಗ ನನಗೆ ಎಕ್ಸಾಕ್ಟ್ ಕೌಂಟ್ ಇಲ್ಲ, ಸುಮಾರು ಒಂದು 60 lakh ಸಸಿ ಇದೆ ಅನ್ಸುತ್ತೆ ನಮಗೆ ನಮ್ಮ ಹತ್ರ. ಈಗ ಅದೊಂದು ದೊಡ್ಡ ನಂಬರ್ ಅಲ್ಲ. ಈಗ ನಾವು ಇದರಿಂದ ಸುಮಾರು ಒಂದು 25-50 crore ಸಸಿ ಮಾಡ್ಲಿಕ್ಕೆ ಶಕ್ತಿ ನಮಗೆ ಬೇಕು ಇಮಿಡಿಯೇಟ್ ಆಗಿ. ಈಗ ಸಸಿ ಇಟ್ರೆ ಈ ಸಾಫ್ಟ್ ವುಡ್ ಎಲ್ಲ ಸುಮಾರು 12-18 months ಆಗುತ್ತೆ, ಹಾರ್ಡ್ ವುಡ್ 24-36 months ಆಗುತ್ತೆ ರೆಡಿ ಮಾಡ್ಲಿಕ್ಕೆ. ಇದರಿಂದ ಒಂದು ಇದೊಂದು ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಎಲ್ಲರೂ ತಿಳ್ಕೊಬೇಕು, ಜನರು ಸಾಮಾನ್ಯರು ರೈತರು ಮೀಡಿಯಾ ಎಲ್ಲಾರ್ಗು ಇದು ತಿಳಿಬೇಕು. ಏನಂದ್ರೆ ಇದು ಒಂದು 15 days ಸುಮ್ಮನೆ ಏನೋ ಸುತ್ತಿ ಓಡಿ ಹೋಗೋದಿಲ್ಲ, 12 years ಕಮಿಟ್ಮೆಂಟ್. ನೀವೆಲ್ಲ ನಮ್ಮ ಜೊತೆ 12 years ಇರಬೇಕು ಸದ್ಗುರು ಅವರೇ. 12 ಏನು, ನಾವು ಪ್ರತಿ ಹೆಜ್ಜೆಯಲ್ಲೂ ಸದ್ಗುರು ಅವ್ರ ಜೊತೆ. ಇದು ನಾವು ಸಕ್ಸಸ್ಫುಲ್ ಆಗಿ ಮಾಡಿದ್ರೇನೆ
ಮುಂದಿನ ಒಂದು ತಲೆಮಾರಿಗೆ ನಾವು ಏನೋ ಒಂದು ಕೈಯಲ್ಲಿ ಕೊಟ್ಟ ಹಾಗೆ, ಇಲ್ಲದೆ ಹೋದ್ರೆ ದೇಶ ನಾಶ ಮಾಡಿ ಅವ್ರ ಕೈಯಲ್ಲಿ ಕೊಟ್ಬಿಟ್ಟು ಏನೋ ಬದುಕೊಳ್ಳಿ ಅಂದ್ರೆ ಏನರ್ಥ? ಹೌದು, ಏನಂದ್ರೆ ಆ ಫಲವನ್ನ ನಾವ್ ಎಂಜಾಯ್ ಮಾಡಿ ಬೇರೆಯವ್ರಿಗೆ ಕೊಟ್ಟಿಲ್ಲ ಅಂದ್ರೆ ಅದ್ ಬಹಳ ತಪ್ಪಾಗತ್ತೆ. ಎಂತ ಅದ್ಭುತವಾದ ಮಾತು ಹೇಳಿದ್ರು ಸದ್ಗುರು ಅವರೇ. ನನ್ನ ಒಂದು ಸ್ಮಾಲ್ ಪ್ರಶ್ನೆ ಇದೆ, ನೀವು ನನ್ಗೆ ಅದ್ ಹೇಳ್ಬೇಕು. ಸದ್ಗುರು ಅವರಿಗೆ ಯಾವ ಬದುಕು ತುಂಬಾ ಇಷ್ಟ? ಸದ್ಗುರು ಬದುಕು ತುಂಬಾ ಇಷ್ಟನ ಅಥವಾ ಶ್ರೀ ಜಗ್ಗಿ ವಾಸುದೇವನ್ ಅವರ ಲೈಫ್ ಸ್ಟೈಲ್ ತುಂಬಾ ಇಷ್ಟನ? ನನಗೆ ಯಾವ್ದ್ರಲ್ಲಿದ್ರೂ ಅದ್ರಲ್ಲಿ ಆನಂದವಾಗಿರ್ತೀನಿ ಅಷ್ಟೇ. ನನಗೇನು ಈ ತರ ಇರಬೇಕು ಆ ತರ ಇರಬೇಕು ಅಂತ ಏನಿಲ್ಲ. ಮುಖ್ಯವಾಗಿ ಮನುಷ್ಯನ ಒಂದು ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಅವನ ಅಂತರಾತ್ಮದಲ್ಲಿ ಒಂದು ಬೆಳವಣಿಗೆ ಆಗ್ಬೇಕು, ಅದು ಬಹಳ ಮುಖ್ಯವಾದ. ಆದ್ರೆ ಕುಡಿಲಿಕ್ ನೀರಿಲ್ಲ ಅಂದ್ರೆ ಅವನಿಗೆ ಅಂತರಾತ್ಮ ಹೇಳೋದು ಏನು ಅರ್ಥನೇ ಇಲ್ಲ. ಕುಡಿಲಿಕ್ ನೀರಿಲ್ಲ, ಊಟ ಮಾಡ್ಲಿಕ್ಕೆ ಊಟ ಇಲ್ಲ ಅಂದ್ರೆ ಅವನಿಗೋಗಿ ಏನು ಆಧ್ಯಾತ್ಮಿಕ ಹೇಳ್ಕೊಡಕ್ ಎಲ್ಲಿ ಅಲ್ವಾ? ಬಟ್ ಸದ್ಗುರು ಒಳಗಡೆನು ಒಬ್ರು ಜಗ್ಗಿ ವಾಸುದೇವನ್ ಅವ್ರು ಯಾವಾಗ್ಲೂ ಇರ್ತಾರೆ. ಜಗ್ಗಿ ವಾಸುದೇವನ್ ಒಳಗಡೆನು ಸದ್ಗುರು ಇರ್ತಾರೆ. ಸದ್ಗುರುನು ಇಲ್ಲ, ಜಗ್ಗಿ ವಾಸುದೇವ್ ಇಲ್ಲ. ಈ ಒಂದು ಸಿಚುವೇಶನ್ ಹೇಗ್ ಬೇಕೋ ಹಾಗೆ ನಾನು. ಅವರು ನೀರಿನ ಹಾಗೆ ಆಕ್ಚುಲಿ, ಅದಕ್ಕೆ ಅವರು ನೀರು ಎಲ್ಲಿ ಹಾಕಿದ್ರೆ ಅದ್ರ ಶೇಪ್ ಗಾಳಿನ. ಏನು ಇಲ್ದಿರೋ ವಿಷಯ, ಏನು ಇಲ್ದಿರೋ ವಿಷಯನ ಖಂಡಿತವಾಗ್ಲೂ ಇಲ್ಲ. ಈ ವಿಷಯನಾಗ ಇನ್ನೊಂದ್ ನೆನಪಾಯ್ತು. ಸದ್ಗುರು ಅವರೇ, ನೀವು ಮಾಡುವಂತ ಪ್ರತಿಯೊಂದು ಹೆಜ್ಜೆಗೂ ನಮ್ಮ ಜನ ತುಂಬಾ ಸಪೋರ್ಟ್ ಮಾಡ್ತಾ ಇದಾರೆ. ಈ ಹಿಂದೆ ಕೂಡ ನೀವು ಮಿಸ್ಡ್ ಕಾಲ್ ಒಂದು ಅಭಿಯಾನವನ್ನ ಮಾಡಿದ್ರಿ, ಅದು ಬಹಳ ಸಕ್ಸಸ್ಫುಲ್ ಆಗಿತ್ತು ಅಂತ ನೀವು ಹೇಳಿದ್ರಿ ಕೂಡ. ಇದು ಅದು ಅದರ ಮುಂದುವರಿದ ಭಾಗವಾಗಿದೆಯಾ ಇದು? ಒಂದು ರೀತಿಯಾಗಿ ಹೌದು, ಯಾಕಂದ್ರೆ ಅದು ಅವೇರ್ನೆಸ್ ಕ್ಯಾಂಪೇನು. ಅದರಲ್ಲಿ 16 ಕೋಟಿಗೆ ಮೇಲೆ ಜನ ಪಾರ್ಟಿಸಿಪೇಟ್ ಮಾಡಿದ್ರು. ಅದು ಒಂದು ಅವೇರ್ನೆಸ್ ಕ್ಯಾಂಪೇನ್ ಯಾಕೆ ಮಾಡಿದ್ದಂದ್ರೆ ಪಾಲಿಸಿ ಲೆವೆಲ್ ಅಲ್ಲಿ ಚೇಂಜ್ ಮಾಡಬೇಕು ಅಂತ. ಆ ಪಾಲಿಸಿ ಲೆವೆಲ್ ಅಲ್ಲಿ ಚೇಂಜ್ ನಾವು 100% ವಿ ಆರ್ ಸಕ್ಸಸ್ಫುಲ್. ಯಾಕಂದ್ರೆ ಈ 760 ಪುಟದ ಒಂದು ಪಾಲಿಸಿ ಡಾಕ್ಯುಮೆಂಟ್ ರೆಕಮೆಂಡೇಶನ್ ರೆಡಿ ಮಾಡಿದ್ವಿ. ಇದು ವಿಜ್ಞಾನ ಪೂರ್ವಕವಾಗಿ ಎಲ್ಲ ಚೆಕ್ ಮಾಡಿ, ಎಕನಾಮಿಕ್ ಆಸ್ಪೆಕ್ಟ್ ಚೆಕ್ ಮಾಡಿ, ನೀತಿ ಆಯೋಗದಿಂದ ಎಲ್ಲ 29 ರಾಜ್ಯಗಳಿಗೆ ಈಗ 30 ರಾಜ್ಯಗಳಿಗೆ ಇದು ರೆಕಮೆಂಡೇಶನ್ ಆಗಿ ಹೋಗಿದೆ, ಅಫಿಷಿಯಲ್ ರೆಕಮೆಂಡೇಶನ್ ಆಗಿ ಹೋಗಿದೆ. ಅದು ಮುಖ್ಯವಾಗಿ ಪಾಲಿಸಿ ಚೇಂಜ್ ಬರಲಿಕ್ಕೆ ಅದು ಕಡ್ಡಾಯವಾಗಿ ಆಯಿತು ನಮಗೆ. 100% ಆಯಿತು ಅದು. ಈಗ ಇದೊಂದು ಡೆಮಾನ್ಸ್ಟ್ರೇಟಬಲ್ ಮಾಡೆಲ್ ಬೇಕು ನಮಗೆ. ಇದು ಸಕ್ಸಸ್ಫುಲ್ ಆಗಿ ಮಾಡಬಹುದು ಅಂತ ನಾವು ಪ್ರಪಂಚಕ್ಕೆ ತೋರಿಸ್ಬೇಕು. ನಾನು ಯುನೈಟೆಡ್ ನೇಷನ್ಸ್ ಅಲ್ಲಿ ಇರಬೇಕಾದ್ರೆ ಇದು ಬಹಳ ಡೀಟೇಲ್ ಆಗಿ ಅಲ್ಲಿರೋ ಎಕ್ಸ್ಪರ್ಟ್ಸ್ ಜೊತೆ ಎಲ್ಲ ಮಾತಾಡಿದಾಗ, ಈಗ ನಾಳೆ ನಾನು ಯುಎನ್ ಇಂದ COP14 ಅಂತ ಇದೆ, ಯುಎನ್ ಸಿಸಿಡಿ. ಇದಕ್ಕೆ ನಿನ್ನೆ ನಮಗೆ ಯುಎನ್ ಸಿಸಿಡಿ ಅಕ್ರೆಡಿಷನ್ ಬಂದಿದೆ ಈಶಾ ಫೌಂಡೇಶನ್ಗೆ. ಇದು ಯಾಕೆ ಮುಖ್ಯ ಅಂದ್ರೆ, ನಾನಲ್ಲಿ ಒಂದು ಪ್ರಾಜೆಕ್ಟ್ ಲಾಂಚ್ ಮಾಡಿದ್ವಿ ಯುಎನ್ ಇಂದ, ಇದು ಡೆಕೇಡ್ ಆಫ್ ಆಕ್ಷನ್ ಫಾರ್ ವಾಟರ್ ಅಂತ. ಒಂದು 10 ವರ್ಷ ಒಂದು ಪ್ರಾಜೆಕ್ಟ್, ಈ ಭೂಮಿಯಲ್ಲಿ ಎಲ್ಲೆಲ್ಲಿ ನೀರು ಕೊರತೆ ಇದೆ ಅಲ್ಲೆಲ್ಲ ಒಂದು ಪ್ರಾಜೆಕ್ಟ್ ಅಂತ ಅವ್ರು ಮಾಡಿದ್ರು. ಅಲ್ಲಿ ನಾನು ಇದೆಲ್ಲ ಹೇಳಿದಾಗ ಅವರು, ಇದು ಅದ್ಭುತವಾಗಿದೆ ಈ ಪ್ಲಾನು, ಇದು ಕಡ್ಡಾಯವಾಗಿ ಸಕ್ಸಸ್ ಆಗುತ್ತೆ, ಆದ್ರೆ ನೀವೊಂದು ನಮ್ಮ ಇನ್ಸ್ಟಿಟ್ಯೂಷನ್ಸ್ ಯಾವ ತರ ಕೆಲಸ ಮಾಡುತ್ತೆ ಅಂದ್ರೆ, ಏನೇ ಮಾಡಿದ್ರು ಒಂದು ಡೆಮಾನ್ಸ್ಟ್ರೇಟಬಲ್ ಪ್ಲಾನ್ ಬೇಕು, ಅವರು ಒಂದು ಮಾಡೆಲ್ ಬೇಕು ಅಂತ ಹೇಳಿದ್ರು. ನಾನು ಹೇಳಿದೆ, ನಿಸರ್ಗದಲ್ಲಿ ಡೆಮಾನ್ಸ್ಟ್ರೇಟೆಡ್ ಮಾಡೆಲ್ ಎಲ್ಲ ಇದೆ, ಇದೆ. ಬಟ್ ಆ ತರ ಇಲ್ಲ, ನೀವು ಒಂದು ಪ್ರಾಜೆಕ್ಟ್ ಆಗಿ ಮಾಡಿ ಒಂದು ದೊಡ್ಡ ಒಂದು ಇದರಲ್ಲಿ ನೀವು ಡೆಮಾನ್ಸ್ಟ್ರೇಟ್ ಮಾಡಿದ್ರೆ ಅದಾದ್ಮೇಲೆ ಇಂಟರ್ನ್ಯಾಷನಲ್ ಏಜೆನ್ಸೀಸ್ ಎಲ್ಲ ಅದರಲ್ಲಿ ಇಳಿಯುತ್ತೆ, ನೀವು ಅದು ಮಾಡಬೇಕು, ಇದು ನಿಮ್ಮಿಂದಾನೇ ಸಾಧ್ಯ ಅಂತ ಅವ್ರು ಬಹಳ ಇದು ಮಾಡಿದ್ರು. ಅದರಿಂದ ಈ ಕಾವೇರಿ ಅನ್ನೋದು ಬರೀ ಕಾವೇರಿ ಮಾತ್ರ ಅಲ್ಲ, ಕಾವೇರಿ ಪ್ರದೇಶ ಮಾತ್ರ ಅಲ್ಲ, ಇಲ್ಲಿ ನೀವು ಇದು ಸಕ್ಸಸ್ಫುಲ್ ಆಗಿ ಮಾಡಿದ್ರೆ ಇದು ರೈತನಿಗೆ ಆರ್ಥಿಕ ನೆಲೆಯಲ್ಲಿ ಬಹಳ ಉನ್ನತವಾಗಿ ಬೆನಿಫಿಟ್ ಆದ್ರೆ ಅದಾದ್ಮೇಲೆ ಇದು ನೀವು ಎಲ್ಲೂ ನಿಲ್ಲಿಸ್ಲಿಕ್ಕಾಗಲ್ಲ. ಎಸ್, ಆಕ್ಚುಲಿ ನನ್ನ ಮುಂದಿನ ಪ್ರಶ್ನೆ ಅದೇ ಆಗಿತ್ತು. ಏನಕ್ಕಂದ್ರೆ ನಾನು ಕಾವೇರಿ ಕಾಲಿಂಗ್ ಬಗ್ಗೆ ಎಲ್ಲ ಕಡೆ ನನ್ನ ಸೋಷಿಯಲ್ ಮೀಡಿಯಲ್ಲಿ ಹಾಕಿದಾಗ ಬಹಳಷ್ಟು ಜನ ನನ್ನ ಹತ್ರ ನಿಮ್ಮ ಹತ್ರ ಈ ಪ್ರಶ್ನೆನ ಕೇಳಕ್ ಹೇಳಿದ್ರು. ಸದ್ಗುರು ಅವರು ಕಾವೇರಿ ಜೊತೆ ಮಾತಾಡ್ತಾ ಇದಾರೆ, ಯಾವಾಗ ಉತ್ತರ ಕರ್ನಾಟಕಕ್ಕೆ ಬರ್ತಾರೆ, ನಮ್ಮ ಮಹದಾಯಿ ಕಡೆ ಯಾವಾಗ ನೋಡ್ತಾರೆ ಅಂತ ಎಲ್ಲರೂ ಕೇಳ್ತಾ ಇದಾರೆ. ಸದ್ಗುರು, ಇದು ಮೊದಲ ಹೆಜ್ಜೆ ಆಗಿರುತ್ತಾ ನಿಮ್ಗೆ? ಎಲ್ಲೋ ಒಂದ್ ಕಡೆ ಇದು ಸಕ್ಸಸ್ ಮಾಡಿದ್ರೆ ಅದಾದ್ಮೇಲೆ ನಾವು ಯಾವ ರ್ಯಾಲಿ ಎಲ್ಲ ಮಾಡ್ಬೇಕಾಗಿಲ್ಲ. ಯಾವಾಗ ಆರ್ಥಿಕ ನೆಲೆಯಲ್ಲಿ ಬಹಳಷ್ಟು ಉನ್ನತಿ ಪಡೆಯುತ್ತೋ ಆವಾಗ ರೈತರು ದೇಶ ಮಾತ್ರ ಅಲ್ಲ, ಈ ಟ್ರಾಪಿಕಲ್ ವರ್ಲ್ಡ್ ಅಲ್ಲಿ ಎಲ್ಲಾ ಕಡೆ ತಾನಾಗೆ ನಡೆಯುತ್ತಾ ಇದು. ಹೌದು, ಸೊ ಮೊದಲ ಇನಿಶಿಯೇಟಿವ್ ಒಂದು ನಾವು ತಗೋಬೇಕು. ಸದ್ಗುರು, ನಂದು ಒಂದು ಪರ್ಸನಲ್ ಕ್ವೆಶನ್ ಇದೆ. ನನ್ಗೆ ನಿಮ್ ಮಾತುಗಳು ಬಹಳ ಇಷ್ಟ ಆಗುತ್ತೆ, ನಿಮ್ಮ ಸ್ಮೈಲ್ ನನಗೆ ತುಂಬಾ ಇಷ್ಟ. ನಿಮ್ಮ ಸ್ಮೈಲ್ ತುಂಬಾ ಇಷ್ಟ ನನ್ಗೆ. ಏನಂದ್ರೆ, ನಿಮ್ಮನ್ನ ಒಂದ್ಸಲಿ ನೋಡ್ಬಿಟ್ರೆ ಓಕೆ ಅವತ್ತಿನ ದಿನ ನನಗೆ ಚೆನ್ನಾಗಿ ಆಗೇ ಆಗುತ್ತೆ ಅನ್ನೋ ಒಂದು ನಂಬಿಕೆ ನನ್ಗೆ ಯಾವಾಗ್ಲೂ ಇರುತ್ತೆ. ನಾನು ಇವತ್ತು ಒಂದು ವಿಷಯನ ತುಂಬಾ ಮಿಸ್ ಮಾಡ್ತಾ ಇದ್ದೀನಿ, ಸದ್ಗುರು ಅವರ ಒಂದು ಅಟೈರ್ ಅನ್ನ ನಾನು ತುಂಬಾ ಮಿಸ್ ಮಾಡ್ತಾ ಇದ್ದೀನಿ. ನನಗೆ ಒಂದು ಕ್ವೆಶನ್ ಇದೆ ಸದ್ಗುರು, ಹೇಗೆ ಅದು ಡಿಸೈನ್ ಮಾಡ್ತೀರಾ? ನಿಮ್ಮ ಶಾಲ್ ಆಗಿರ್ಬೋದು, ನೀವು ಹಾಕೊಳ್ಳೋ ಅಟೈರ್, ಕಾಸ್ಟ್ಯೂಮ್ಸ್, ಹೂ ಡಿಸೈನ್ಸ್ ಇಟ್ ಸದ್ಗುರು? ಆ ಶಾಲ್ ನಿಮ್ಮಿಂದ ನಾನು ಪಡಿಬೇಕಂದ್ರೆ ನಾನು ಏನ್ ಮಾಡ್ಬೇಕು ಸದ್ಗುರು? ನಂದೊಂದು ಬಹಳ ಜೀವನ ದೊಡ್ಡ ಆಸೆ.
ಕೊಟ್ಬಿಡ್ತೀರಾ ನಿಜ? ಇನ್ನೊಂದು ಕಾಮನ್ ಮ್ಯಾನ್ ಕ್ವೆಶನ್, ನೀವು ಎಷ್ಟು ಗ್ರೇಸ್ಫುಲ್ ಆಗಿ ಕೂತ್ಕೊಂಡಿರ್ತಾರ, ಗ್ರೇಷಿಯಸ್ ಆಗಿ ಕೂತ್ಕೊಂಡಿರ್ತಾರ ಎಲ್ಲ ಮಾತಾಡ್ಬೇಕಾರೆಲ್ಲ. ಓಕೆನಾ, ಆ ಶಾಲೆಯಲ್ಲಿ ಹಾಕಿದಾಗ ನಿಮ್ಗೂ ನಮ್ಮ ಥರ ಕಾಮನ್ ಪೀಪಲ್ ಥರ ಬೆವರು ಬರುತ್ತೆ ಅಥವಾ ಇಲ್ಲಿ ಹಿಂಗೆ ಮಾಡ್ಕೋಬೇಕು ಆ ಥರಲ್ಲ ಏನು ಅನ್ಸಲ್ವಾ ಸದ್ಗುರುಗಳೇ ನಿಮಗೆ? ಇವಾಗ ನಾನು ಇದ್ರೆ ಮಾಡಬೇಕು ಕೂದಲು ಹಿಂಗೆ ಮಾಡಬೇಕು, ಬಿಕಾಸ್ ಯು ಜಸ್ಟ್ ಸಿಟ್ ಸೋ ಗ್ರೇಸ್ಫುಲ್ಲಿ. ಇದು ಏನಂದ್ರೆ ಇದೊಂದು ಬಹಳಷ್ಟು ಬೇಸಿಕ್ ಆದ ಒಂದು ವಿಷಯ, ಬಹಳ ಜನಕ್ಕೆ ಇದು ಬರಲಿಲ್ಲ. ಏನಂದ್ರೆ ಒಂದು ಸ್ಥಳದಲ್ಲಿ ಇದ್ರೆ ಟು ಬಿ ಅಟ್ ಈಸ್, ಏನ್ ಹೇಳ್ತೀರಾ ಕನ್ನಡದಲ್ಲಿ? ಸಾಧಾರಣವಾಗಿ ಕೂತ್ಕೊಳ್ಳೋದು, ಆರಾಮಾಗಿ ಕೂತ್ಕೊಳ್ಳೋದು. ಆರಾಮ್ ಅಂದ್ರೆ ಕಂಫರ್ಟ್ ಅಂತ ತಿಳ್ಕೊತಾರೆ. ಓಕೆ, ಟು ಬಿ ಅಟ್ ಈಸ್, ಈಸ್. ಓಕೆ, ಸುಮ್ನೆ ಕೂತ್ಕೊಂಡ್ರೆ ಸುಮ್ನೆ ಕೂತ್ಕೋಬೇಕು ಆತರ ಇಲ್ಲ. ಸುಮ್ನೆ ಕೂತ್ಕೊಂಡ್ರೆ 100 ಕೆಲಸ ಮಾಡ್ತಾರೆ, ಅದರಿಂದ ಅವ್ರಿಗೆ ಬೆವರು ಬರುತ್ತೆ, ಕೈಯಲ್ಲೂ ಬೆವರು ಬರುತ್ತೆ, ತಲೆಯಲ್ಲೂ ಬೆವರು ಬರುತ್ತೆ, ಎಲ್ಲ ಬರುತ್ತೆ. ಇದು ಉಷ್ಣದಿಂದ ಹೊರಗಡೆ ಉಷ್ಣದಿಂದ ಬಂದ್ರೆ ಬೇರೆ ವಿಷಯ, ಇದು ಒಳಗಡೆ. ಸೊ ಹಂಗಾದ್ರೆ ನಾವೇನ್ ಮಾಡ್ಬೇಕು ನಿಮ್ ತರ ಅಷ್ಟು ಗ್ರೇಸ್ಫುಲ್ ಆಗಿ ಕೂತ್ಕೋಬೇಕು ಅಂತಂದ್ರೆ ಸ್ವಲ್ಪ ಇನ್ನರ್ ಇಂಜಿನಿಯರಿಂಗ್ ಮಾಡ್ಬೋದಲ್ಲ? ಎಸ್, ದಟ್ಸ್ ದ ಪಾಯಿಂಟ್, ದಟ್ಸ್ ದ ಪಾಯಿಂಟ್. ಓಕೆ, ಇನ್ನೊಂದು ಕಡೆ ಸೆಗ್ಮೆಂಟ್ ಬಂದದೆ ಸದ್ಗುರು. ಓಕೆನಾ, ಸದ್ಗುರು ಅವರ ಮಾತುಗಳನ್ನ ನಾವೆಲ್ಲರೂ ಎಂಜಾಯ್ ಮಾಡ್ತೀವಿ, ಆದ್ರೆ ನೀವ್ ಯಾವತ್ತಾದ್ರೂ ಅವರ ಸೈಲೆನ್ಸ್ ಅನ್ನ ಎಂಜಾಯ್ ಮಾಡಿದಿರಾ? ಇಲ್ಲ ಅಲ್ಲ, ಸೈಲೆನ್ಸ್ ಯಾರಿಗೂ ಗೊತ್ತಿರುತ್ತ ಸದ್ಗುರು ನಿಮ್ಮ ಸೈಲೆನ್ಸ್ ಹೇಗಿರುತ್ತೆ ಅಂತ? ಸ್ಪೀಕ್ಸ್ ಅವರೆಲ್ಲ ಸೈಲೆನ್ಸ್ ನೋಡ್ತಾರೆ ಯಾವಾಗ್ಲೂ, ಹೊರಗಡೆ ಇರೋರು ಬರೀ ಮಾತು ನೋಡ್ತಾರೆ. ಎಸ್, ಒಂದು ಚಿಕ್ಕದೊಂದು ಸೆಗ್ಮೆಂಟ್ ಇತ್ತು ಸದ್ಗುರು, ನಾನು ನಿಮ್ಗೆ ಆಕ್ಚುಲಿ ಒಂದು ಪ್ಲಗ್ ಕಾರ್ಡ್ ತೋರಿಸ್ತೀನಿ. ಓಕೆನಾ, ಓ ಆಕ್ಚುಲಿ ನಂಗೆ ಆನ್ಸರ್ ಗೊತ್ತಾಗ್ಬಿಡುತ್ತೆ, ನಾನೇ ನಿಮ್ಮ ಕಣ್ಣಲ್ಲಿ ಕಾಣಿಸ್ತಾ ಇದ್ದೀನಿ, ನನಗೆ ಕನ್ನಡಕದಲ್ಲಿ ನನ್ನ ಬಿಂಬ ಕಾಣಿಸ್ತಾ ಇದೆ. ಓಕೆ, ಬಟ್ ಸ್ಟಿಲ್ ಐ ಕ್ಲೋಸ್ ಮೈ ಐಸ್. ಅದು ಯಾರು ಯಾವ ವಿಷಯ ಅನ್ನೋದನ್ನು ನೀವು ನನಗೆ ಮಾತಾಡ್ದೇ ಹೇಳಬೇಕು. ಕ್ಯಾನ್ ಯು ಟೆಲ್ ಮಿ ದಟ್? ಮಾತಾಡ್ದೇ ಹೇಳಬೇಕು. ಹಾಂ, you'll have to enact and show me who is this. I'm not seeing ayaru helkodangilla rajkumar sadguru gle ni helange irlilla. You just had to act and tell me. avaru cinema alli halwar tara act martare, yavud madidru neevu tappa tilkottira. illa, we could have done this, dr rajkumar avaru. but cinema galla nodidira avardu ಮುಂಚೆ ಒಂದೇ ಒಂದು ನೋಡಿದ್ದೀನಿ. ಯಾವುದು? ಕೃಷ್ಣದೇವರಾಯ. ಅರೆ, ಎಂತ ಕೃಷ್ಣದೇವರಾಯ? ನಮ್ಮ ಏನ್ ಹೇಳ್ತಾರೆ, ನಮ್ಮ ಆನ್ಸಿಸ್ಟರ್ ಅಂತ ಹೇಳ್ತಾರೆ, ಅದರಿಂದ ಯಾರೋ ಇನ್ಸಿಸ್ಟ್ ಮಾಡಿದ್ರು ನಾನು ನೋಡ್ಲೇಬೇಕು ಅಂತ. ಓಕೆ ಓಕೆ, ಅಟ್ ಲೀಸ್ಟ್ ದಿಸ್ ಇಫ್ ಯು ಕ್ಯಾನ್ ಆಕ್ಟ್ ಅಂಡ್ ಶೋ ಮಿ. ಬೈಕ್, ಆ ಲವ್ಲಿ, ಅದು ಸದ್ಗುರು ತುಂಬಾ ಇಷ್ಟ, ಅದಕ್ಕೆ ಟಕ್ಕದೆ ತೋರಿಸ್ಬಿಟ್ರು ಅವರು. ಯಾರು ಹೇಳಂಗಿಲ್ಲ. ವಾಟ್ ಇಸ್ ಇಟ್, ವಾಟ್ ಇಸ್ ಇಟ್? ಏನು ಅದು? ತಕ್ತೆ ಮಾಡ್ಲಿಕ್ಕೆ ಹೇಳ್ತೀರಾ? ಮಾಡಲ್ಲ ನಾನೀಗ. ತಕ್ತೆಯ ಡಾನ್ಸ್? ಓಕೆ, ಡಾನ್ಸ್ ಬೇಡ, ಡಾನ್ಸ್ ಬೇಡ. ಅಲೆ ಅಲೆ ಇದ್ರೆ ಮಾತ್ರ ನಾವು ಡಾನ್ಸ್ ಮಾಡೋದು, ನನಗೂ ಗೊತ್ತಿಲ್ಲ ಇದ್ರಲ್ಲಿ ಏನಿದೆ ಅಂತ. ಅದಕ್ಕೆ ನಮಸ್ಕಾರ ಸದ್ಗುರು. ಸದ್ಗುರು, ದಟ್ಸ್ ಯು ಓನ್ಲಿ. ನೋ ಫೇಸ್, ಜಸ್ಟ್ ಬುಕ್. ನೋ ಫೇಸ್, ಜಸ್ಟ್ ಬುಕ್. Give me one hint. Facebook. Rakshasa. No. ಸದ್ಗುರು ನನ್ಗೆ ಅವಕಾಶ ಕೊಡ್ತಾ ಇಲ್ಲ ಒಂದ ಹೇಳ್ಬಿಡ್ಬೇಕಂತ ಹೇಳಿ. ಐ ಆಮ್ ಡನ್ ವಿತ್ ದಿಸ್. ಥ್ಯಾಂಕ್ ಯು ಸದ್ಗುರು, ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಎಲ್ಲ ಫಾರ್ಮರ್ಸ್ಗೆ ಅಥವಾ ಎಲ್ಲ ನಮ್ಮ ಜನರಲ್ ಆಡಿಯನ್ಸ್ಗೆ ನೀವೆಲ್ರಿಗೂ ಬಹಳಷ್ಟು ವಿಷಯಗಳನ್ನ ಹೇಳಿದಿರ. ಆದ್ರೆ ನಮ್ಮ ಇನ್ನೊಂದು ವಿಷಯ ಏನಪ್ಪ ಅಂತ ಅಂದ್ರೆ, ನೀವು ಹೇಳ್ದಂಗೆ ಈ ಮೊದಲ ಹೆಜ್ಜೆ ಶುರು ಮಾಡೋದ್ರಿಂದ ಹಿಡ್ದಾಗ ನಾವು ಮುಂದಿನ ಹೆಜ್ಜೆಗಳು ಸರಾಗವಾಗಿ ತಾನೇ ನಡೆಯುತ್ತೆ ಅಂತ ಹೇಳಿ, ಕಡೆಯದಾಗಿ ಎಲ್ಲ ವೀಕ್ಷಕರಿಗೆ ಏನ್ ಮೆಸೇಜ್ ಹೇಳಕ್ ಇಷ್ಟಪಡ್ತೀರಾ ನೀವು? ಈಗ ನಮ್ಮ ಜವಾಬ್ದಾರಿ ಇಷ್ಟೇ, ಈ ರೈತನಿಗೆ ಬೇಕಾದ ಈ 242 crore ಸಸಿ ನಾವು ಹೇಗಾದರೂ ಬೆಳೆಸಬೇಕು. ಇಲ್ಲ ನೀವು ಹಣ ಕೊಡ್ಬೋದು, ಇಲ್ಲ ನೀವೇ ಬೆಳೆಸ್ಬೋದು. ಇದೆಲ್ಲ ಈ ರ್ಯಾಲಿ ಮುಗಿದ ಮೇಲೆ ನಾವು ವೆಬ್ಸೈಟಲ್ಲಿ ಹಾಕ್ತೀವಿ, ಯಾವ ಥರ ನೀವು ಸಸಿ ಬೆಳೆಸ್ಬೇಕು, ಯಾವ ಸ್ಪೀಸೀಸ್ ಬೆಳೆಸ್ಬೇಕು, ಎಷ್ಟು ಬೆಳೆಸ್ಬೇಕು, ಯಾವ ಥರ ಕ್ವಾಲಿಟಿ ಇರಬೇಕು. ಯಾಕಂದರೆ ರೈತನ ಕೊಡೋದು ಒಳ್ಳೆ ಕ್ವಾಲಿಟಿಯಲ್ಲಿ ಇರಬೇಕು. ಅವನಿಗೆ ಯಾವುದೋ ಒಂದು ಕೊಟ್ಬಿಟ್ಟು ಅವನು ಅವನ ಜಮೀನಲ್ಲಿ ಮರ ಇಟ್ಟು ಸರಿಯಾಗಿ ಬೆಳೀಲಿಲ್ಲ ಅಂದ್ರೆ ಅವನೇನ್ ಮಾಡೋದು? ನಾಳೆ ಈಗಾಗಲೇ ಎಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳೋ ಸ್ಥಿತಿಯಲ್ಲಿ ಇದ್ದಾರೆ. ಇನ್ನ ತಳ್ಬಾರ್ದು ನಾವು ಅವ್ರನ್ನ. ಇದರಿಂದ ನಾವು ಒಂದು ಕ್ಲಿಯರ್ ಆಗಿ ಒಂದು ಪ್ರಿಸ್ಕ್ರಿಪ್ಷನ್ ಕೊಡ್ತೀವಿ ಯಾವ ತರ ಇದು ನಡಿಬೇಕು ಅಂತ. ಬೆಳೆಸ್ಲಿಕ್ಕೆ ಶಕ್ತಿ ಇರೋರು ಅವರೇ ಬೆಳೆಸ್ಬೋದು, ಇಲ್ಲ ಕಾಂಟ್ರಿಬ್ಯೂಷನ್ ಮಾಡಬಹುದು. ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ನಾವು ಚೆನ್ನೈಯಲ್ಲಿ ಒಂದು ಸುಮ್ಮನೆ ಈ ತರ ವಿಚಾರ ಮಾಡಿದ್ವಿ. ಇದು ಸುಮಾರು ಬಹಳಷ್ಟು ಭಿಕ್ಷುಕರು ಚೆನ್ನೈಯಲ್ಲಿರೋರು, ಬೆಂಗಳೂರಲ್ಲಿ ಇನ್ನೂ ಜಾಸ್ತಿ ಇರ್ಬೋದು, ಭಿಕ್ಷುಕರು
ಮೂರುವರೆ ಲಕ್ಷದಿಂದ 4 ಲಕ್ಷ ರೂಪಾಯಿ ಸಂಪಾದಿಸ್ತಾರಂತೆ ಒಂದು ವರ್ಷದಲ್ಲಿ. 3.5 ಲಕ್ಷದಿಂದ 4 ಲಕ್ಷ ಒಂದು ವರ್ಷದಲ್ಲಿ. ಒಳ್ಳೆ ಪ್ರೊಫೆಷನ್ ಅಂತ. ಅದರಿಂದ ನಾನು ಹೇಳಿದೆ ಇವ್ರಿಗೆ, ನಮ್ಮ ಜನ ಹೋಗಿ ಇಲ್ಲಿ ಅಪ್ರೋಚ್ ಮಾಡ್ತಾ ಇದಾರೆ, ವಾರಕ್ಕೆ ಒಂದು ಮರ ನೀವು ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ನಾವು ಭಿಕ್ಷಿಕರಿಗೆಲ್ಲ ಕೇಳ್ಕೊತಾ ಇದ್ದೀವಿ. ಅವ್ರು ಕೆಲವರೆಲ್ಲ ಇದಕ್ಕೆ ಒಪ್ಕೋತಾ ಇದ್ದಾರೆ. ಒಂದು ಭಿಕ್ಷಿಕ ವಾರಕ್ಕೆ ಒಂದು ಮರ ಇಟ್ಟರೆ ನಿತ್ಯ ನಾಗರಿಕರೆಲ್ಲ ಏನ್ ಮಾಡ್ಬೇಕು ಅಂತ ಅವರೇ ಯೋಚಿಸಿದ್ರೆ ಚೆನ್ನಾಗಿರುತ್ತೆ. ನಾನು ಅದೆಲ್ಲ ಹೇಳಲ್ಲ ಅಲ್ವಾ. ಕೊನೆಯದಾಗಿ ಸದ್ಗುರು, ನಿಮ್ಮ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಒಂದೇ ಒಂದು ಮಾತು ಇನ್ನೋರ್ ಇಂಜಿನಿಯರಿಂಗ್ ಬಗ್ಗೆ ಒಂದು ವಿಷಯ. ಎಂಜಿನಿಯರಿಂಗ್ ಅಂದ್ರೆ ಇಷ್ಟೇನೆ. ಈಗ ಏನೋ ಒಂದು ಮೆಷಿನ್ನೋ ಒಂದು ಬಿಲ್ಡಿಂಗೋ ಇದು ಚೆನ್ನಾಗಿ ಎಂಜಿನಿಯರ್ ಮಾಡಿದ್ದಾರೆ ಅಂದ್ರೆ ಏನರ್ಥ, ನಮಗೆ ಹೇಗ್ ಬೇಕೋ ಆ ತರ ಕೆಲಸ ಮಾಡುತ್ತೆ ಅದು. ಇದು ಎಲ್ಲದಕ್ಕಿಂತ ಮುಖ್ಯವಾದದ್ದು. ಇದು ಮನುಷ್ಯ ಅನ್ನೋ ಈ ಮೆಕ್ಯಾನಿಸಮ್, ಇದು ನಿಮಗೆ ಹೇಗ್ ಬೇಕೋ ಆತರ ಕೆಲಸ ಮಾಡಿದ್ರೆ ತಾನೆ ಕರೆಕ್ಟ್. ಇದು ನಿಮ್ಗೆ ಹೇಗ್ ಬೇಕೋ ಆತರ ಆತರ ಕೆಲಸ ಮಾಡಿದ್ರೆ ಆನಂದವಾಗಿರ್ತೀರಾ? ಆನಂದವಾಗಿದ್ರೆ ಏನ್ ಮಾಡ್ತೀರಾ? ಈಗ ಸಂತೋಷದ ಆನಂದದ ಹುಡುಕಾಟದಲ್ಲಿ ಏನೇನೋ ಹುಚ್ಚು ನಡೀತಾ ಇದೆ. ನೀವು ಆನಂದವಾಗೇ ಇದ್ರೆ ಏನ್ ಮಾಡ್ತೀರಾ? ಈ ಪ್ರಪಂಚದಲ್ಲಿ ಏನ್ ಬಹಳ ಬೇಕಾದದ್ದು ಅದು ಮಾಡ್ತೀರಾ. ಕಾವೇರಿ ಕಾಲಿಂಗ್ ಮಾಡ್ತೀರಾ? ಖಂಡಿತ ಖಂಡಿತ ಕಾವೇರಿ ಕಾಲಿಂಗ್ ನಾವು ಖಂಡಿತವಾಗ್ಲೂ ಮಾಡ್ತೀವಿ. ಕಾವೇರಿ ಕಾಲಿಂಗ್ ಮಾಡ್ತಾ ಇರೋದು ಇದರಿಂದಾನೇ ನಾವೆಲ್ಲ ಸ್ವಲ್ಪ ಆನಂದವಾಗಿ ಇದ್ದೀವಿ. ನಮಗೆ ಯಾವ್ದು ಅವಶ್ಯಕತೆ ಇಲ್ಲ, ಹೇಗಿದ್ರು ನಾವು ಆನಂದವಾಗಿದ್ದೀವಿ. ಈಗ ಅದರಿಂದ ಏನು ಜನರಿಗೆ ಬೇಕೋ ಅದು ಮಾಡೋತಾನೆ. ಖಂಡಿತ ಖಂಡಿತ. ವಿ ಆರ್ ವಿತ್ ಯು ಸದ್ಗುರು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕಾವೇರಿ ಕೂಗ್ತಿದ್ದಾಳೆ ಕೇಳ್ಬೇಕು ಎಲ್ಲರಿಗೂ, ವೀಕ್ಷಕರಿಗೆ ಹೇಳ್ಬೇಕು. ಎಸ್, ಕಾವೇರಿ ಕೂಗ್ತಿದ್ದಾಳೆ, ಅದು ನಮ್ಮ ಸದ್ಗುರು ಅವರ ಕಿವಿಗೆ ಬಿದ್ದಿದೆ, ಅವರು ನಮ್ಮ ಕಿವಿಗಳಿಗೆ ತಲುಪಿಸಿದ್ದಾರೆ. ನಾನಾಗ್ಲೇ ಹೇಳ್ದಂಗೆ ಬಹಳ ತಾಳ್ಮೆಯಿಂದ ಎಲ್ಲರ ಹತ್ರನು ಈ ವಿಷಯವನ್ನ ಹೇಳ್ತಾ ಇದಾರೆ. ಐ ಥಿಂಕ್ ಇದನ್ನ ಡ್ಯೂಟಿ ಅಂತ ಅನ್ಕೊಳ್ಳಿಲ್ಲ ಅಂದ್ರು, ನಮ್ಮ ಕರ್ತವ್ಯ ಅಂತ ಅನ್ಕೊಳ್ಳಿಲ್ಲ ಅಂದ್ರು, ಆ ಕಾವೇರಿ ತಾಯಿಗೋಸ್ಕರ ಇರೋ ಮಮತೆಗೋಸ್ಕರ ಆದ್ರೂ ನಾವು ಮಾಡ್ಬೇಕು ಇದನ್ನ. ಕರೆಕ್ಟ್ ಸದ್ಗುರು? ಇಲ್ಲ, ನಿಮ್ಮ ಮಕ್ಕಳಿಗೆ, ಮಕ್ಕಳ ಬಗ್ಗೆ ನಿಮ್ಗೆ ಬಹಳ ಪ್ರೀತಿ ಅಂದ್ರೆ ಅವ್ರಿಗೆ ಚಾಕ್ಲೇಟ್ ಕೊಡೋದು ಇನ್ನೊಂದು ಮಾಡೋದು ಅಲ್ಲ. ನಾವು ಈ ದೇಶದಲ್ಲಿ ಒಂದು ಫಲವತ್ತಾದ ಮಣ್ಣು, ಸಾಕಷ್ಟು ನೀರು ಬಿಟ್ಬಿಟ್ಟು ಹೋಗ್ಬೇಕು. ನಮ್ಮ ಮಕ್ಕಳು ಚೆನ್ನಾಗಿ ಬದುಕಬೇಕು ಅಂತ, ಮುಂದಿನ ಭವಿಷ್ಯ ಚೆನ್ನಾಗಿ ಬದುಕಬೇಕು ಅಂದ್ರೆ ಇದು ಮಾಡಬೇಕು ನಾವು. ಲವ್ಲಿ, ಥ್ಯಾಂಕ್ ಯು ಸದ್ಗುರು, ಥ್ಯಾಂಕ್ ಯು ಸೋ ಮಚ್.